ನೀವ್ ಹೇಳ್ದಂಗೆ ಎಲ್ಲಾ ಗರ್ಲ್ಸ್ ಸ್ಟೂಡೆಂಟ್ಸ್ನು ಇನ್ ಅರ್ಧ ಗಂಟೆಲಿ ಬರಕ್ ಹೇಳಿದೀನಿ. ಗುಡ್, ವೆರಿ ಗುಡ್. ಆದ್ರೆ ನನಗ್ ಭಯ ಸರ್, ಪ್ರಿನ್ಸಿಪಲ್ ಗೊತ್ತಾದ್ರೆ. ಅವ್ರ ಅಪ್ಪನಿಗೆ ಗೊತ್ತಾದ್ರು ನಿನಗೇನು ಪ್ರಾಬ್ಲಮ್ ಆಗಲ್ಲ. ಇದು ನಮ್ಮ ಇನ್ಸ್ಟಿಟ್ಯೂಟ್, ಅದಕ್ಕೆ ನಾವೇ ಮೇಜರ್ ಟ್ರಸ್ಟಿ. ಸೊ ಬಿ ಕೂಲ್ ಅಂಡ್ ಚಿಯರ್ ಅಪ್ ಸರ್. ಥ್ಯಾಂಕ್ಸ್ ಸರ್. ಯಾ, ಓಕೆ. ಫ್ರೆಶ್ ಆಗಿರೋ ಫ್ರೆಷರ್ಸ್ ಬಂದಿದ್ದಾರ? ನಮ್ಮ ಇಂಟ್ರೊಡಕ್ಷನ್ನು ಕಲರ್ ಆಗಿ ಖರಾಬ್ ಆಗಿರ್ಬೇಕು. ಎಸ್ ಮೋನಿಕಾ. ಕಾರ್ತಿಕ್, ಹೀಗಾದ್ರೆ ಕಷ್ಟ ಕಂದ. ನೀನು ಕೂತ್ಕೊಂಡಿರೋ ಅಂತ ಯಾರು ಹೇಳಲ್ಲ, ಆದ್ರೆ ನಿನ್ ಡೆಸಿಗ್ನೇಷನ್ ಏನು? ನಾಳೆ ಯಾರಾದ್ರೂ ನಿನ್ ಮಗ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನಾನು ಅವ್ರಿಗೇನು ಅಂತ ಉತ್ತರ ಕೊಡ್ಲಿ ಕಂದ? ಅದಕ್ಕಾದ್ರೂ ಏನಾದ್ರೂ ಮಾಡಪ್ಪ. ಅಮ್ಮ, ನೀವು ಒಪ್ಕೊಳ್ಳೋದಾದ್ರೆ ಒಪ್ಕೊಂಡಿದ್ದಾಯ್ತು. ನೀನೇನೇ ಮಾಡ್ತೀನಿ ಅಂದ್ರು ಅದಕ್ಕೆ ನಾನು ಒಪ್ಪಿಗೆ ಇರುತ್ತೆ ಕಂದ. ಏನ್ ಹೇಳು, ನಾನೇನ್ ಮಾಡ್ಬೇಕು ಅಂತ? ನಮ್ ಯೂನಿವರ್ಸಿಟಿಯಲ್ಲಿ ಎನ್ ಜಿ ಓ ಇದೆಯಲ್ಲ, ಅಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಏನಾದ್ರು ಪ್ಲಾನ್ಸ್ ಮಾಡಿದ್ಯಾ? ಯೋಚನೆ ಮಾಡಿದ್ದೀನಮ್ಮ. ನಮ್ಮ ಯೂನಿವರ್ಸಿಟಿಯಲ್ಲಿ ಇರೋ ಕೆಲವು ಸ್ಟೂಡೆಂಟ್ಸ್ನ ಅದು ಅವರು ವಾಲಂಟ್ರಿ ಆಗಿ ಬಂದ್ರೆ ಸೇರಿಸ್ಕೊಂಡು ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಯ್ ಬ್ರೋ. ಹಾಯ್ ಮಾಮ್. ಗುಡ್ ಮಾರ್ನಿಂಗ್ ರಾಕಿ. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಜವಾಬ್ದಾರಿಗಳಿದೆ ಬ್ರದರ್. ಏನಪ್ಪ ಅಂತ ಜವಾಬ್ದಾರಿಗಳು? ಫ್ರೆಂಡ್ಸ್ ಕಾಯ್ತಿರ್ತಾರೆ, ಹೋಟ್ಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಹಾಗೆ ಸಾಧ್ಯವಾದ್ರೆ ಒಂದು ಡೇ ಟ್ರಿಪ್ಪು. ಓ, ಸಿನಿಮಾ ಹೋಟೆಲ್ಲು ಟ್ರಿಪ್ ಎಲ್ಲ ನಿನ್ನ ಜವಾಬ್ದಾರಿನಾ? ಅಷ್ಟೇ ಅಲ್ವ ಬ್ರದರ್. ಇನ್ನೇನು ಸೈರನ್ ಹೊಡಿತಾ ಇದ್ದಾಗೆ ನಾನೇನು ಫ್ಯಾಕ್ಟ್ರಿಗೆ ಹೋಗ್ಬೇಕಾ? ನನ್ನ ಜವಾಬ್ದಾರಿಗಳು ಇಷ್ಟೇ. ಹಾ, ಅದೆಲ್ಲದಕ್ಕಿಂತ ಮುಖ್ಯವಾದ ಒಂದು ಕೆಲಸ ಇದೆ, ಕಾಲೇಜ್ಗೆ ಹೋಗ್ಬೇಕು. ರಾಕಿ, ನೀನು ಕಾಲೇಜ್ಗೆ ಹೋಗ್ತಿದ್ಯಾ? ಫ್ರೆಂಡ್ಸ್ ಎಲ್ಲ ಅಲ್ಲೇ ಅಲ್ವಾ ಮಮ್ಮ ಸಿಗೋದು? ಓ ಸರಿ. ನಿಮ್ಮಣ್ಣ ಕಾರ್ತಿಕ್ ಅಲ್ಲಿಗೆ ಬರಬೇಕು ಅಂತಿದ್ದ, ಇಬ್ರ ಜೊತೆಗೆ ಹೋಗಿ. ಬ್ರದರ್ ಕಮ್ ಆನ್, ಲೆಟ್ಸ್ ಯೋ. ನಾನು ಇನ್ನು ಹುಡುಗ ರಾಕಿ, ಯೋ ಅನ್ನೋಷ್ಟು ವಯಸ್ಸು ಆಗಿಲ್ಲ. ಗಾಡ್, ಯೋ ಯೋ ಅಂದ್ರೆ ಚಿಯರ್ ಅಪ್ ಮಾಡೋದು ಅಂತ. ಬೇಜಾರಲ್ಲಿದ್ದವ್ರನ್ನ ಚಿಯರ್ ಮಾಡ್ತೀವಿ, ಅದಕ್ಕೆ ಯೋ ಯೋ ಅನ್ನೋದು. ಓ ಅಷ್ಟೇನಾ? ಹಾ. ರಾಕಿ, ತಿಂಡಿ? ಏನ್ ತಿಂಡಿ? ಉಪ್ಮಾ. ಒಂದು ಉಮ್ಮಾ ಕೊಟ್ಬಿಡು, ಖುಷಿಯಾಗಿ ಹೋಗ್ಬಿಡ್ತೀನಿ. ಈ ಉಪ್ಮಾ ಹೆಸರು ಮಾತ್ರ ಎತ್ತಬೇಡ, ಮೈಯೆಲ್ಲ ಅಲರ್ಜಿ ಆಗ್ಬಿಡುತ್ತೆ. ಅದನ್ನ ಯಾರ ಕಣ್ಣು ಹಿಡಿದ್ರೋ ಅವ್ರ ಅಡ್ರೆಸ್ ಕೊಡು, ಅವ್ರ ಮನೆಗೆ ಹುಡುಗರನ್ನ ಕರ್ಕೊಂಡು ಹೋಗಿ ಗೇರೋ ಮಾಡಿಸ್ತೇನೆ. ಹೋಗ್ಬಾ. ಓಕೆ ಮಾಮ್, ಕಮ್ ಆನ್ ಬ್ರೋ, ಲೆಟ್ಸ್ ಯೋ. ಸರಿಯಮ್ಮ, ಹಾಗಾದ್ರೆ ಹೋಗಿ ಬರ್ತೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿಕ್ಕಂತ ಹೋಗ್ಬಾ. ಆಹಾ ಬ್ರದರ್, ನೀನು ಸೆಕೆಂಡ್ ಸೆಂಚುರಿಯಲ್ಲಿ ಇರಬೇಕಾಗಿತ್ತು, ಅಪ್ಪಿ ತಪ್ಪಿ 22nd ಸೆಂಚುರಿಯಲ್ಲಿ ಇದೆಯಾ. ಬಾಬಾ. ಎಸ್ ಡಿಯರ್. ಹಾಯ್ ಮನು, ನಮ್ಮ ಕೆಲಸ ಆಲ್ಮೋಸ್ಟ್ ಆಗಿದೆ. ಕಾರ್ತಿಕ್ ಎನ್ ಜಿ ಓಗೆ ಹೋಗ್ತಿದ್ದಾನೆ. ಅದು ಕೆಲಸ ಆಗೋದಲ್ಲ, ನೆಗೆದು ಬಿದ್ದೋಯ್ತು ಅಂತ ಅರ್ಥ. ಅಲ್ಲಿಂದ ನನ್ನ ಕಂಪನಿಗೆ ಎಷ್ಟು ಹಣ ಬರ್ತಿದೆ ಅಂತ ಗೊತ್ತಲ್ಲ ನಿನಗೆ? ಐ ಮೀನ್ ನಮ್ಮ ಕಂಪನಿಗೆ. ಅದು ಮುಂದೇನೂ ಬರುತ್ತೆ, ಡೋಂಟ್ ವರಿ. ಅಲ್ಲಿರೋ ಮ್ಯಾನೇಜರ್ ನಮ್ಮ ಕಡೆಯವರೇ. ಅದು ಬಂದ್ರೆ ಸಾಕು. ಸೊ ಮುಂದೆ ಏನ್? ಮುಂದೆ 40 ದಾಟದ ಮೇಲೆ ದೇಹಕ್ಕೆ ಸಪ್ಪೆ ಇರಬಹುದು, ಆದರೆ ಮನಸ್ಸಿಗೆ ಉಪ್ಪು ಖಾರ ಬೇಕಾಗುತ್ತೆ. ಮೊದಲೆಲ್ಲ ಈ ಮನೋಹರ್ಗೆ ಮನೋರಂಜನೆ ಕೊಡೋ ಶರ್ಮಿಳ ಊರ್ಮಿಳ ತರ ಇದ್ಲು, ಈಗ ಯಾಕೋ ಬದಲಾಗ್ತಾ ಇದೆಯಾ? ನನಗೆ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ ಮನು. ಒಂದ್ ನಿಮಿಷ. ನೋಡು ಶರ್ಮಿಳ,
ಹತ್ತು ತರ ಕೆಲಸ ಮಾಡ್ತೀವಿ, ಹತ್ತಾರು ಕೋಟಿ ಮಾಡ್ತೀವಿ, ಹತ್ತು ತಲೆ ರಾವಣನ ತರ ಬದುಕ್ತೀವಿ. ಆದ್ರೆ ನನಗೆ ಅಂತ ಇರೋದು ನೀನೊಬ್ಳೆ, ನಿನಗೆ ಅಂತ ಇರೋದು ನಾನೊಬ್ನೆ. ಇನ್ನು ಎಷ್ಟು ದಿವಸ ಈ ಗ್ಯಾಪು? ಅವಾಗವಾಗ ಸಿಗೋದು, ಕಳ್ಳರ ತರ ಮೀಟ್ ಮಾಡೋದು, 1947 ಲವ್ ಸ್ಟೋರಿ ತರ ಇಲ್ವಾ ನಮ್ ಜೀವನ? ಹೇಗೋ ರಾಕಿ ಕಾರ್ತಿಕ್ ಇವರೆಲ್ಲ ನಿನ್ ಬುಟ್ಟಿಗೆ ಬಿದ್ದಾಯ್ತು. ಬಿದ್ದಿಲ್ಲ ಮನು, ಬಿದ್ದು ಹೋಗಿದ್ದಾರೆ ಅನ್ನೋ ಭ್ರಮೆಯಲ್ಲಿದ್ದೀವಿ. ಮತ್ತೆ ಕಾರ್ತಿಕ್ ಏನಾದ್ರು? ನೋ, ಕಾರ್ತಿಕ್ಗೆ ನಾವು ಮಾಡ್ತಾ ಇರೋದು ಮೋಸ ಅಂತ ಗೊತ್ತಾದ್ರೆ ಅವನೇನು ಮಾಡಲ್ಲ. ಆದ್ರೆ ನಿಜವಾದ ವೈರಿ ಆಗೋ ಕೆಪಾಸಿಟಿ ಇರೋದು ರಾಕಿಗೆ. ರಾಕಿಗೆ ಅವನನ್ನ ಸಿಂಹ ತರ ಬೆಳೆಸೋ ಹಾಗೆ ಬೆಳೆಸಿದೆ. ಆದ್ರೆ ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಸದ್ಯಕ್ಕೆ ಅವನಿಗೆ ಕಾರ್ತಿಕ್ ಮೇಲೆ ಮಾತ್ರ ಕೋಪ. ಆದ್ರೆ ದಿಗ್ವಿಜಯ ಸ್ಥಿತಿಗೆ ನಾನು ನೀನು ಕಾರಣ ಅನ್ನೋದು ಅವನಿಗೇನಾದ್ರೂ ಗೊತ್ತಾದ್ರೆ ತಾಯಿ ಅಂತ ನನ್ನನ್ನು ನೋಡಲ್ಲ, ಅಂದಮೇಲೆ ನಿನ್ನ ಸುಮ್ಮನೆ ಬಿಡ್ತಾನ? ಇಷ್ಟು ದಿನ ನಾವು ಎಂತೆಂಥ ಸಿಂಹಗಳನ್ನ ಬೇಟೆ ಆಡಿದ್ದೀವಿ, ಆದ್ರೆ ನಾವೇ ಸಾಕಿದ ಸಿಂಹ ನಮ್ಮನ್ನ ಬೇಟೆ ಆಡ್ಬಿಡುತ್ತೆ. ಇಲ್ಲ, ಅದಕ್ಕೂ ಏನಾದ್ರೂ ಪರಿಹಾರ? ಸದ್ಯಕ್ಕಿಲ್ಲ ಮನೋಹರ್. ಯಾಕೆಂದ್ರೆ ಕಾರ್ತಿಕ್ ಹೆಸರಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ನನ್ನ ಹೆಸರಿಗಾಗೋದಕ್ಕೆ ಇನ್ನು ಟೈಮ್ ಬೇಕು. ನನಗೆ ಪವರ್ ಆಫ್ ಅಟಾರ್ನಿ ಆಗಿರೋದು ದಿಗ್ವಿಜಯ ಆಸ್ತಿ ಮಾತ್ರ. ನಾನು ಸ್ವಲ್ಪ ಆ ಮೂಡಲ್ಲಿದ್ದೀನಿ, ಸೊ ಮತ್ತೆ ಕಾಲ್ ಮಾಡ್ತೇನೆ. ಬಾಯ್. ಅಲ್ಲ, ಅಟ್ಲೀಸ್ಟ್ ಫೋನಲ್ಲಾದರೂ ಒಂದು ಮೂರು. ಕೋಟಿ ರೂಪಾಯಿಗೆ ಕೋಟಿ ಕೊಲೆ ಮಾಡೋಕ್ಕಾಗತ್ತಾ? ಅನು ಸರ್ ಯಾರೇ? ನನ್ಗೇನೆ ಗೊತ್ತು, ನೋಡಿದ್ಮೇಲೆ ಗೊತ್ತಾಗತ್ತೆ. ಇಷ್ಟೊಂದು ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ ಅಂದ್ರೆ ನೋಡಕ್ಕೆ ಸಖತ್ತಾಗೆ ಇರ್ಬೇಕು. ಹೇ, ಕ್ಯೂರಿಯಾಸಿಟಿ ಕೊಡೋರು ಹೇಗೆ ಚೆನ್ನಾಗಿರ್ತಾರೆ? ಕಾದ್ ಮಾಡೋ ಊಟ, ಸೇದ್ ಕುಡಿಯೋ ನೀರು, ಎರಡಕ್ಕೂ ರುಚಿ ಜಾಸ್ತಿ ಕಣೆ. ಇದು ಹಾಗೇನೆ, ಕಾಯಿಸ್ತಾರಲ್ಲ ಅವ್ರು ನೋಡಕ್ಕೆ ಕೆಟ್ಟಾಗಿದ್ರು ಚೆನ್ನಾಗಿದ್ದಾರೆ ಅಂತಾನೆ ಅನ್ಸೋದು. ಇಂಥ ಸೈಕಾಲಜಿ ಎಲ್ಲ ನನಗೆ ಅರ್ಥ ಆಗಲ್ಲ ಬಿಡು. ನೋಡಿ, ಇವಾಗ ಸರ್ ಬರ್ತಾರೆ. ಸರ್ ಬಂದ ತಕ್ಷಣ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಸಲ್ಯೂಟ್ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ, ಈ ಸರ್ ಅಂದ್ರೆ ಯಾರು? ಸರ್ ಅಂದ್ರೆ ಸಾಮಾನ್ಯ ಅಲ್ಲ, ಸಾವಿರ ಪಿಲ್ಲರ್ ಗಳಿಂದ ಈ ಕಾಲೇಜ್ ಎದ್ ನಿಂತಿಲ್ಲ, ಸರ್ ಅನ್ನೋ ಒಂದೇ ಪಿಲ್ಲರ್ ಇಂದ ಈ ಕಾಲೇಜ್ ಎದ್ ನಿಂತಿದೆ. ಕ್ಲಾಸ್ ಅಲ್ಲಿ ಬೆಳಗ್ಬೇಕು ಅಂದ್ರೆ ಈ ಟ್ಯೂಬ್ ಲೈಟ್ ಸಾಕು, ಆದ್ರೆ ಕ್ಲಾಸ್ ಅಲ್ಲಿ ಇರೋರ್ ಭವಿಷ್ಯ ಬೆಳಗಕ್ಕೆ ಸರ್ ಬೇಕೇ ಬೇಕು. ನೋಡಿ, ಅವ್ರಿಗೆ ಇಲ್ಲಿ ಮಾತ್ರ ಅಲ್ಲ, ಅವ್ರನ್ನ ಎಲ್ಲಿ ನೋಡಿದ್ರು ಸಲ್ಯೂಟ್ ಹೊಡಿಯೋದು ಕಲೀರಿ. ಅಂದ್ರೆ ಅವ್ರ ಲೆಕ್ಚರರಾ? ಅಬ್ಬಬ್ಬಾ, ಎಷ್ಟು ಪ್ರಶ್ನೆ ಕೇಳ್ತೀರಮ್ಮ ನೀವು. ಆ ಸರ್ನ ನೋಡಿದ್ರೆ ಕಾಲೇಜ್ ಡೀನ್ ಕೂಡ ಭಯಭಕ್ತಿ ತೋರಿಸ್ತಾರೆ. ಎದ್ ನಿಂತ್ಕೊಂಡು ಸಲ್ಯೂಟ್ ಮಾಡಿ. ನೋಡಿ, ನೀವೆಲ್ಲ ಡಾಕ್ಟರ್ ಆಗ್ಬೇಕಂದ್ರೆ ಸರ್ಗ್ ಮರ್ಯಾದೆ ಕೊಡ್ಲೇಬೇಕು. ಯಾರೇ ಅದು? ಏನಕ್ಕೆ ಹಾಗೆ ನೋಡ್ತಾ ಇದೀಯಾ? ನೋಡಬಾರ್ದಾ? ನಿನ್ ಕಣ್ಣಲ್ಲಿ ಅಣ್ಣನ ಮೇಲೆ ಪ್ರೀತಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಪ್ರೀತಿ ನೋಡ್ಕೋ, ಕಾಣುತ್ತೆ. ಏನು ಕಾಣಿಸ್ತಾ ಇಲ್ಲ. ಕಾಣಿಸೋದು ಇಲ್ಲ. ನಿನ್ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಳ್ಳೋ ಅಂತ ಒಂದ್ ಕೆಲ್ಸ ಆದ್ರೂ ಮಾಡಿದ್ಯಾ ನೀನು? ನಿನ್ ಅಣ್ಣ ಅನ್ನೋ ಒಂದ್ ವಿಷಯ ಸಾಲ್ದೇನಮ್ಮ, ಹೇಳ್ಬಿಡು.
ತಂಗಿಗೋಸ ರಾವಣ ಸತ್ತ, ಆದ್ರೆ ಯಾವ ಅಣ್ಣನ್ಗೋಸ ತಂಗಿ ತ್ಯಾಗ ಮಾಡಿದಾಳೆ ಹೇಳ್ಬಿಡು ನೋಡೋಣ. ಈ ಸರಿನೂ ತ್ಯಾಗ ಮಾಡಲ್ಲಣ್ಣ, ಅಂತ ಭ್ರಮೆ ಎಲ್ಲ ಇಟ್ಕೋಬೇಡ. ನೀನೇನ್ ಮಾಡಿದ್ರು ನೀನ್ ಅನ್ಕೊಂಡಿರೋ ವಿಷಯ ಅಂತೂ ಆಗಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನತ್ತೆ ತರಕಾರಿ ಎಲ್ಲ ಹೆಚ್ಚಾ ಇದ್ದೀರಾ? ಏನ್ ಅಡ್ಗೆ? ನೀನ್ ಯಾಕೆ ಬಂದೆ ಒಳಗೆ? ಅಯ್ಯೋ, ನಾನೇನ್ ಸೆಕ್ಯೂರಿಟಿ ಗಾರ್ಡ್ ಆಚೆ ನಿಂತ್ಕೊಳ್ಳೋದಿಕ್ಕೆ? ಬಾಡಿ ಗಾರ್ಡ್ ಅನುಗೆ ಬಾಡಿ ಗಾರ್ಡ್ ಆಗೋದಿಕ್ಕೆ ಬಂದಿರೋ ನಾನು. ಅತ್ತೆ ಎಲ್ಲಿ ಅನು? ಇಲ್ಲೇ ಇದ್ದಾಳೆ. ಇಲ್ಲ, ನಮ್ಮ ಅಣ್ಣಂಗೆ ಎರಡು ತದ್ಕು ಹೇಳ್ತಾರೆ. ಇದೇನಮ್ಮ ನೀನು? ನಾನೇನ್ ಮಾಡ್ದೆ? ಬೇಡ ಬೇಡ ಅಂದ್ರು ಬಲವಂತ ಮಾಡಿ ಅನುನ ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡ್ಲಿಲ್ವಾ? ನಂಜುಂಡ ನಿಜವಾಗ್ಲು ಏನಿಲ್ಲ ಕಣಯ್ಯ. ಏನಮ್ಮ ನೀನು ಏನೇನು ಹೇಳ್ತಾ ಇದ್ಯಾ? ನಾನೆಲ್ಲಿ ಬಲವಂತ ಮಾಡ್ದೆ? ಮದ್ವೆ ಆಗುವಂತ ಬಲವಂತ ಮಾಡ್ದಿಲ್ಲ ಅಣ್ಣ, ಅದಕ್ಕೆ ಅವಳ ಮನೆ ಬಿಟ್ಟು ಓಡ್ ಹೋದ್ಲು. ನನ್ನ ಹತ್ರನೇ ಡ್ರಾಮಾ. ಧನುಷ್ ಬರ್ತಾನೆ, ಬಾಯ್ ಬಡ್ಕೋತಾನೆ, ಒಡ್ಕೋತಾನೆ, ಬೈತಾನೆ, ಒಂಟೋಗ್ತಾನೆ ಅಂತ ಅನ್ಕೊಂಡಿನಿ ಅತ್ತಿಯಮ್ಮ. ನಾನು ವರ ಕೊಟ್ರೆ ಕತ್ಲಾಗಿರೋ ಮನೆಗೆ ನಾರ್ಮಲ್ ಕರೆಂಟ್ ಬಂದ ಹಾಗೆ. ತಲೆ ಕೆಡಿಸ್ಕೊಂಡು ಹೈ ವೋಲ್ಟೇಜ್ ಕರೆಂಟ್ ಬಂದ ಹಾಗೆ ಇರೋ ಬರೋದ್ನೆಲ್ಲ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ಪೇಪರ್ ಅಲ್ಲಿ ಹಾಕ್ಸು, ಪಬ್ಲಿಸಿಟಿ ಸಿಗುತ್ತೆ. ಪಬ್ಲಿಸಿಟಿ ಕೊಳ ಅಣ್ಣ, ತಗೊಂಬ ಪಬ್ಲಿಸಿಟಿನ. ಆಯ್ತಣ. ಅತ್ತೆಯಮ್ಮ ಇದೇನ್ ಗೊತ್ತಾ? ಪೆಟ್ರೋಲು ಗಾಡಿಗೆ ಹಾಕೋದು, ನಾನು ಬಾಡಿಗೆ ಹಾಕ್ತೀನಿ. ಸಾಯ್ತೀನಿ ಅಂತ ಹೆದರ್ಸ್ತಾ ಇದ್ಯಾ? ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದೀನಿ. ಮೆಂಟಲ್ ನಾನು ಸಾಯಿಸೇ ಬಿಡ್ತೀನಿ. ಅಣ್ಣ ನಿನ್ ಕೊನೆ ಆಸೆ ಏನು ಅಂತ ಹೇಳ್ಕೊಂಡ್ಬಿಡಪ್ಪ. ಏ, ಯಾಕೆ ಹೋಗಿ ಬಂದು ನನ್ನೇ ಕಾಡ್ತೀಯ ನೀನು? ಈ ದಮ್ ಧನುಷ್ ಮಾತಾಡ್ಬೇಕಾದ್ರೆ ಬೇರೆಯವ್ರು ಯಾರು ಮಾತಾಡೋ ಹಾಗಿಲ್ಲ. ಏನು ನೋಡ್ತಿದ್ಯಾ? ತೆಗಿ ಬೇಗ. ಯಾರನ್ನಾದ್ರೂ ನಂಬಿದ್ರೆ ನಾನ್ ತುಂಬಾ ಹಚ್ಕೋತೀನಿ, ಯಾರನ್ನಾದ್ರೂ ಹಚ್ಕೊಂಡ್ರೆ ನಾನ್ ಹೀಗೆ ಸುಟ್ಟಾಕ್ಬಿಡ್ತೀನಿ. ನೀನಾಗ್ ನೀನೇ ನಿನ್ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ನಿನಗೆ ಒಳ್ಳೇದು. ನಿನ್ನ ಸಾಯಿಸಿದ್ರೆ ಅವಳಾಗೆ ಬರ್ತಾಳೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನಗೆ ಇತಿಶ್ರೀ ಹಾಡ್ತೀನಿ ಅಂದ್ರೆ ಮಾಲಾಶ್ರೀ ರೇಂಜ್ ಅಲ್ಲಿ ಲುಕ್ ಕೊಡೋದನ್ನ ಬಿಡ್ತಾ ಇಲ್ಲ ಅಲ್ಲ ನೀನು. ಹೇಳ್ತೀಯಾ ಇಲ್ವಾ? ಕಡ್ಡಿ ತೋರ್ಸಿದ್ರೆ ಅಲ್ಲ, ಬೆಂಕಿ ತೋರ್ಸಿದ್ರು ಹೆದರಲ್ಲ ನಾನು. ಹುಳ ನನ್ನನ್ನ ಸುಮ್ಸುಮ್ನೆ ಹೆದರ್ಸೋನು ಅಂತ ಅನ್ಕೊಂಡಿದ್ದಾರೆ.
ಒಂದ್ ಟ್ರಯಲ್ ತೋರಿಸ್ಬಿಡೋಣ. ಶಾಂತಮ್ಮ, ಪಾಪಮ್ಮ, ಜಲಜಮ್ಮ, ಕಮಲಮ್ಮ, ವಿಮಲಮ್ಮ, ಶ್ಯಾಮಲಮ್ಮ, ಏನ್ರಮ್ಮ ಸಾಮೂಹಿಕವಾಗಿ ಕಸ ಗುಡಿಸೋದಿಕ್ ಬಂದಿದ್ದೀರಾ? ಇವತ್ತೇನಾದ್ರೂ ಸಂಕ್ರಾಂತಿನಾ? ಸಂಕ್ರಾಂತಿ ಅಲ್ಲ, ಬರೀ ಕ್ರಾಂತಿ. ಹೇ ಲೋಫರ್, ಏನೋ ನಿನ್ ಆಟ? ಎಲ್ಲಿಯಾಡ್ಕೆ ಹೆಂಗಸ್ರ, ಸೌಟ್ ಹಿಡಿಯೋ ಕೈಯಲ್ಲಿ ಪೊರ್ಕೆ ಹಿಡಿದು ನನ್ ವಿರುದ್ಧ ಏನಾದ್ರೂ ಬಂದ್ರೆ ಇಡೀ ಊರ್ಗೆ ಬಾಂಬ್ ಇಟ್ಬಿಡ್ತೀನಿ. ನಮ್ಗೆ ಬಾಂಬ್ ಇಟ್ಟು ನೀನ್ ಬೊಂಬೈಗ್ ಹೋಗ್ತೇನೋ ಪದ್ಮಾಶ್? ಮಾತು ಮಾತು ನೆಟ್ಟಿಗಿರ್ಲಿ, ನಿನ್ ಹತ್ರ ಏನೋ ಮಾತಾಡೋದು. ಪೊರ್ಕೆ ತಗೊಂಡು ನಿನ್ ಮುಖಕ್ಕೆ ಅರ್ದು ಬಿಡ್ತೀನಿ. ನಾಯಿ ನನ್ ಮಗನೆ, ನಡಿಯೋ ಆಚೆ. ಆಗಲ್ಲ, ಆಗಲ್ಲ, ನಡಿಯೋ ಆಚೆ, ನಡಿಯೋ. ನಿನ್ಗಿದ್ಯೋ ಮಗನೇ? ಹೆಂಗಸ್ರನ್ನ ಬಿಟ್ಟು ನನ್ನನ್ನ ಹೊಡ್ಸಿದ್ಯಲ್ಲ, ನಾನ್ ಕೊಡೋ ಪನಿಷ್ಮೆಂಟ್ ನಿನಗೆ ಡಿಸೈನ್ ಡಿಸೈನ್ ಆಗಿರುತ್ತೆ. ಬಂಡ್ರ ಅಣ್ಣ, ಇರ್ಲಿ ಬಿಡಮ್ಮ, ಇದಕ್ಕೆಲ್ಲ ಯಾಕೆ ಕೈ ಮುಗಿತ್ಯಾ? ಇನ್ನೊಂದ್ಸಲ ಬರ್ಲಿ ಅವನು, ನನ್ ಗಂಡನ್ಗೇಳಿ ಮರ್ಡರ್ ಮಾಡಿಸ್ಬಿಡ್ತೀನಿ. ನಡಿರಮ್ಮ, ಹೋಗೋಣ. ಅಣ್ಣ, ಗುರಿ ಬದ್ಲಾಗ್ಬಹುದು, ಹುಷಾರು. ಬ್ರದರ್, ಹೀಗೆ ಸ್ಟ್ರೇಟ್ ಆಗಿ ಹೋಗಿ ಲೆಫ್ಟ್ ತಗೊಂಡ್ರೆ ಎನ್ ಜಿ ಓ ಆಫೀಸು. ಹೋಗ್ಬಾ. ನೀನು? ನನಗೆ ಸ್ವಲ್ಪ ಕೆಲಸ ಇದೆ, ನೀನು ವಾಪಸ್ ಬರೋಷ್ಟ್ರಲ್ಲಿ ನಾನು ಬರ್ತೀನಿ. ಹಾಂ ಸರಿ, ಹುಷಾರು. ಇಡಿಯಟ್,